ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 13 ಪೇಜ್ ನಂಬರ್ 183 ಮತ್ತು 184. ಈ ಲೋಕದ ರಾಜ್ಯಗಳು ಕ್ರಿಸ್ತನವುಗಳಂತಿಲ್ಲ ಮತ್ತು ಕ್ರಿಸ್ತನಿಂದ ನೇಮಿತವಾದವು ಎಂಬ ಅವರ ಹಕ್ಕೇಳಿಕೆಯು ಪ್ರಶ್ನಾತೀತವಾದದ್ದಲ್ಲ ಎಂಬುದನ್ನು ಈ ಲೋಕವು ತ್ವರಿತವಾಗಿ ಗ್ರಹಿಸಿಕೊಳ್ಳುತ್ತದೆ. ಮಾನವರು ಇದರ ಮೇಲೆ ಮತ್ತು ಇದೇ ರೀತಿಯ ಪ್ರಶ್ನೆಗಳ ಮೇಲೆ ತಮ್ಮ ವಿವೇಚನಾಶಾಲಿ ಶಕ್ತಿಯನ್ನು ಉಪಯೋಗಿಸಲು ಪ್ರಾರಂಭಿಸಿರುವರು. ಅವರು ತಮ್ಮ ನಿಶ್ಚಿತಾಭಿಪ್ರಾಯಗಳನ್ನು ಬಹಳ ಹಿಂಸಾತ್ಮಕವಾಗಿ ಕಾರ್ಯಗತಗೊಳಿಸುವರು. ಹೇಗೆಂದರೆ, ನ್ಯಾಯಾಧಿಪತಿ ದೇವರ ಮತ್ತು ಸಮಾಧಾನ ಪ್ರಭುವಿನ ಹೆಸರಿನಲ್ಲಿ ವಂಚನೆಯು ತಮ್ಮ ಮೇಲೆ ಪ್ರಯೋಗಿಸಲ್ಪಟ್ಟಿದೆ ಎಂಬುದನ್ನು ಅವರು ಗ್ರಹಿಸಿಕೊಳ್ಳುವರು. ನಿಜವಾಗಿಯೂ ಕ್ರೈಸ್ತತ್ವವು ತಾನೇ ಆಧಾರವಿಲ್ಲದ ಹೆರುವಿಕೆಯ ಸಂಗತಿಯಾಗಿದೆ ಮತ್ತು ಅದು ನಾಗರಿಕ ಆಡಳಿತಗಾರರೊಂದಿಗೆ ಸಂಘಟಿಸಲ್ಪಟ್ಟಿದೆ ಎಂಬುದು ಅನೇಕರ ಧೋರಣೆಯಾಗಿದೆ ಮತ್ತು ಅದರ ಗುರಿಯು ಕೇವಲ ಸಮೂಹಗಳ ಸ್ವತಂತ್ರವನ್ನು ಗ್ರಹಿಸುವುದು ಎಂಬ ತೀರ್ಮಾನಕ್ಕೆ ಬರುತ್ತಾರೆ. ಓ, ಆ ಮನುಷ್ಯರು ಬುದ್ಧಿವಂತರಾಗಿದ್ದಾರೆ. ಅವರು ತಮ್ಮ ಹೃದಯವನ್ನು ಕರ್ತನ ಕಾರ್ಯಗಳನ್ನು ಮತ್ತು ಯೋಜನೆಗಳನ್ನು ಅರ್ಥ ಮಾಡಿಕೊಳ್ಳಲು ಬಳಸುತ್ತಿದ್ದರು. ಆಗ ಪ್ರಸ್ತುತ ರಾಜ್ಯಗಳು ಕ್ರಮೇಣವಾಗಿ ಕರಗುತ್ತಿದ್ದವು. ಸುಧಾರಣೆಗಳು ತ್ವರಿತವಾಗಿ ಸುಧಾರಣೆಗಳನ್ನು ಅನುಸರಿಸುತ್ತಿದ್ದವು. ಬಿಡುಗಡೆಯು ಬಿಡುಗಡೆಯನ್ನು ಅನುಸರಿಸುತ್ತಿದ್ದವು ಮತ್ತು ನ್ಯಾಯ ಮತ್ತು ಸತ್ಯವು ನೀತಿವಂತಿಕೆಯು ಈ ಭೂಮಿಯಲ್ಲಿ ಸ್ಥಾಪನೆಯಾಗುವವರೆಗೆ ಪ್ರಚಲಿತವಾಗುತ್ತಿದ್ದವು. ಆದರೆ ಅವರುಗಳು ಈ ಪ್ರಸ್ತುತ ಬಿದ್ದುಹೋದ ಪರಿಸ್ಥಿತಿಯಲ್ಲಿ ಅದನ್ನು ಮಾಡುವುದಿಲ್ಲ. ಹೀಗೆ ಸ್ವಾರ್ಥತೆ ಎಂಬ ಆಯುಧ ಧರಿಸಿದವರಾಗಿ ಪ್ರತಿಯೊಬ್ಬರೂ ಮೇಲುಗೈಗಾಗಿ ಶ್ರಮಿಸುತ್ತಾರೆ ಮತ್ತು ಈ ರಾಷ್ಟ್ರವು ಉಂಟಾದಂದಿನಿಂದ ಸಂಭವಿಸಿದ ಮಹಾಸಂಕಟದ ಸಮಯದಲ್ಲಿ ಲೋಕದ ರಾಜ್ಯಗಳು ಗತಿಸಿ ಹೋಗುವವು. ಗತಿಸಿ ಹೋದ ಪ್ರಭುತ್ವವನ್ನು ಹಿಡಿದಿಟ್ಟುಕೊಳ್ಳಲು ವ್ಯರ್ಥವಾಗಿ ಪ್ರಯತ್ನಿಸುತ್ತಿರುವವರ ಬಗ್ಗೆ ಕರ್ತನು ಒತ್ತಾಯಪೂರ್ವಕವಾಗಿ ಹೇಳುತ್ತಾನೆ. ಈ ಯುದ್ಧದಲ್ಲಿ ಅವರುಗಳು ಖಚಿತವಾಗಿಯೂ ಸೋತು ಹೋಗುತ್ತಾರೆ ಎಂದು ಆತನು ಹೀಗೆ ಹೇಳುತ್ತಾನೆ. ಅನ್ಯ ಜನಗಳು ದೊಂಬಿ ಮಾಡುವುದು, ಜನಾಂಗಗಳು ವ್ಯರ್ಥ ಕಾರ್ಯಗಳನ್ನು ಯೋಚಿಸುವುದು ಯಾಕೆ? ಯಹೋವನಿಗೂ ಅವನು ಅಭಿಷೇಕಿಸಿದವನಿಗೂ ವಿರೋಧವಾಗಿ ಭೂಪತಿಗಳು ಸನ್ನದ್ಧರಾಗಿ ನಿಂತಿದ್ದಾರೆ. ಅಧಿಕಾರಿಗಳು ಒಟ್ಟಾಗಿ ಸೇರಿ ಆಲೋಚಿಸುತ್ತಿದ್ದಾರೆ. ನಮಗೆ ಅವರು ಹಾಕಿದ ಬಂಧನಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಬಿಸಾಡೋಣ ಎಂಬ ಮಾತಾಡಿಕೊಳ್ಳುತ್ತಾರಲ್ಲ. ಪರಲೋಕದಲ್ಲಿ ಆಸನರುಡನಾಗಿರುವ ಆತನು ಅದಕ್ಕೆ ನಗುವನು. ಕರ್ತನು ಅವರನ್ನು ಪರಿಹಾಸ್ಯ ಮಾಡುವನು. ಅನಂತರ ಆತನು ಸಿಟ್ಟಾಗಿ, ನಾನು ನೇಮಿಸಿದ ಅರಸನನ್ನು ಪರಿಶುದ್ಧ ಪರ್ವತದಲ್ಲಿಯೇ ಸ್ಥಾಪಿಸಿದ್ದಾಯಿತು ಎಂದು ಹೇಳಿ ಕೋಪ ವೇಷದಿಂದ ಅವರನ್ನು ಕಳವಳಗೊಳಿಸುವನು. ಕೀರ್ತನೆ 2:1-6. ಆದುದರಿಂದ ಅರಸುಗಳಿರ, ವಿವೇಕಿಗಳಾಗಿರ್ರಿ, ದೇಶಾಧಿಪತಿಗಳಿರ, ಬುದ್ಧಿಮಾತಿಗೆ ಕಿವಿಗೊಡಿರಿ, ಯಹೋವನನ್ನು ಭಯಭಕ್ತಿಯಿಂದ ಸೇವಿಸಿರಿ, ನಡಗುತ್ತಾ ಉಲ್ಲಾಸಪಡಿರಿ, ಆತನ ಮಗವನಿಗೆ ಮುದ್ದಿಡಿರಿ, ಇಲ್ಲವಾದರೆ ಆತನ ಕೋಪವು ಬೇಗನೆ ಪ್ರಜ್ವಲಿಸಿತು, ನೀವು ದಾರಿಯಲ್ಲೇ ನಾಶವಾದಿರಿ, ಆತನ ಮೊರೆ ಹೊಕ್ಕವರೆಲ್ಲರೂ ಧನ್ಯರು. ಕೀರ್ತನೆ 2:1-6. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.